ಎಲ್ರಿಗೂ ನಮಸ್ಕಾರ. ನಾವು ಬೇಸಿಕಲಿ ಕಡೂರವರು. ನಾವು 4 ಇಯರ್ಸ್ ಆದಮೇಲೆ ಕನ್ಸೀವ್ ಆಗಿದ್ದು ಅಲ್ಲೇ ತೋರಿಸ್ಕೋತಾ ಇದ್ವಿ. ಬಟ್ 7 ಮಂತಲ್ಲಿ ಬಿ ಪಿ ತುಂಬ ಜಾಸ್ತಿಯಾಗಿ ಅವರು ಸರ್ಜಿ ಹಾಸ್ಪಿಟಲ್ ರೆಫರ್ ಮಾಡಿದ್ರು. ಆಗ ನಾವು ಇಲ್ಲಿ ಬಂದಾಗ ನನ್ನ ಕಂಡೀಷನ್, ಹೆಲ್ತ್ ಕಂಡೀಷನ್ ನೋಡಿ ಈ ಮಗುಗೆ 20% ಅಷ್ಟೇ ನಾವು ಗ್ಯಾರಂಟಿ ಕೊಡೋದಂತ ಹೇಳಿದರು. ಬಟ್ ಆದ್ರೂ ನೋಡೋಣ, ಮಗು ಲಕ್ಕನ ಮೇಲೆ ಡಿಪೆಂಡ್ ಆಗುತ್ತೆ ಅಂತೇಳಿ ನಾವು ರಿಸ್ಕ್ ತೊಗೊಂಡ್ವಿ. ಬಟ್ ಮಗು ಎಕ್ಸ್ಟ್ರೀಮ್ಲಿ ಪ್ರೀಟರ್ಮು, ಅಲ್ಲದೇ 750 ಗ್ರಾಮ್ ಇದೆ ಅಂತ ಹೇಳಿದಾಗ ಆ್ಯಸ್ ಎ ಮದರ್ ಆಗಿ ನನಗೇ ಹೋಪ್ ಇರಲಿಲ್ಲ ಸರ್ವೈವ್ ಆಗ್ತಾಳೆ ಅಂತ. ಎಲ್ಲ ರೀತಿಯೂ ಡಾಕ್ಟರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. 3rd NICUಲಿರೋ ಸಿಸ್ಟರ್ಸು, ಅವ್ರ ಅವ್ರಂದ್ರೆ ಸಿಸ್ಟರ್ಸ್ ಮಾತ್ರ ಅಲ್ಲ, ಮಗು ಥರನೇ ಅವ್ರ ಮಕ್ಳ ಥರನೇ ಅವಳನ್ನು ಟ್ರೀಟ್ ಮಾಡಿದ್ರು. ಸ್ಟಾರ್ಟಿಂಗ್ ಎಲ್ಲನೂ ಅವಳು ನೋಡಿದಾಗ, 3 ಡೇಸ್ ಆದಮೇಲೆ ಹೋಗಿ ಅವಳು ನೋಡಿದಾಗ ನನಗೆ ನಿಜ ಭಯನೇ ಆಗೋಯ್ತು. ಈ ಥರ ಇದೆ ಮಗು, ಇರುತ್ತಾ ಇಲ್ವಾ ಅನ್ನೋದೇ ಆಯಿತು. ಆಮೇಲೆ ಅವಳು ಟ್ರೀಟ್ಮೆಂಟ್ಗೆಲ್ಲ ರೆಸ್ಪಾಂಡ್ ಮಾಡಿ ಚೆನ್ನಾಗಾದ್ಮೇಲೆ ಸರ್, ಎಸ್ಪೆಷಲಿ ಪ್ರಶಾಂತ್ ಸರ್, ಅನಿಲ್ ಸರ್, ಎಲ್ಲರಿಗೂ, ವಿನಯ್ ಪಾಟೀಲ್ ಸರ್, ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇದು ಇವಾಗ್ಲೂ ಕೂಡ ಟ್ಯೂಬಲ್ಲೇ ಅವಳಿಗೆ ಫೀಡ್ ಆಗ್ತಾ ಇರೋದು, ಅದನ್ನು ಯಾವ ರೀತಿ ಮಾಡಬೇಕು ಅಂತೆಲ್ಲನೂ ಕಲಿಸ್ಕೊಟ್ರು. ಪ್ರೀಟರ್ಮ್ ಇರೋ ಬೇಬಿನ ಯಾವ ರೀತಿ ಕೇರಾಗಿ ನೋಡ್ಕೋಬೇಕು ಅನ್ನೋದನ್ನು ಕೂಡ ಡಾಕ್ಟರ್ಸ್, ಸಿಸ್ಟರ್ಸ್ ಪ್ರತಿಯೊಬ್ಬರೂ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಳು ನಾನು ಚೆನ್ನಾಗಿ ನೋಡ್ಕೋಬೋದು, ಚೆನ್ನಾಗಿ ಮಾಡ್ಬೋದು ಅನ್ನೋ ಹೋಪ್ಸು ನನಗೆ ಇವಾಗ ಬಂದಿದೆ. ಸೊ ಹಾಗಾಗಿ ಇವಳನ್ನ ಉಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ವೀರಯ್ಯ. ನಿಯೋನೋಟಲಜಿಸ್ಟ್ ಆಗಿ ಸರ್ಜಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಮ್ಗಳ ಮುಂದೆ ಬಂದಿರೋ ಒಂದೇ ಒಂದು ಕಾರಣ, ಒಂದು ಸಂತೋಷದ ವಿಚಾರವನ್ನು ಹಂಚ್ಕೊಳ್ಳೋಣ ಅಂತೇಳಿ. ಇಲ್ಲಿ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ ನೀವುಗಳೆಲ್ಲ ನೋಡ್ತಾ ಇರ್ಬೋದು, ಇದು ಬೇಬಿ ಆಫ್ ಪುಷ್ಪಲತಾ ಅಂತ. ಇದು ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ನಮ್ಮ ಸರ್ಜಿ ಹಾಸ್ಪಿಟ್ಲಲ್ಲಿ. ಯಾಕಂದರೆ 26 ವಾರದಲ್ಲಿ ಹುಟ್ಟಿ ಅದು 700 ಗ್ರಾಮು ಅಂತ ಮಕ್ಕಳು ಬದುಕುಳಿಯ ಸಾಧ್ಯತೆಗಳು ತುಂಬ ಕಷ್ಟ. ಅದು 26 ವಾರಕ್ಕಿಂತ ಮೇಲೆ ಇರೋ ಮಕ್ಕಳಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ. 28 ವಾರ ಅಥವಾ 30 ವಾರದ ನಂತರ ಹುಟ್ಟಿರೋ ಮಕ್ಕಳಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ಸೊ ತುಂಬ ಚಾಲೆಂಜಸ್ ಇದ್ವು. ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಏನೇನು ಇರಬೇಕೋ, ಒಂದು ಪ್ರೀಟರ್ಮ್ ಬೇಬಿ, ಅದು ಅರ್ಲಿ ಪ್ರೀಟರ್ಮ್ ಬೇಬಿನಲ್ಲಿ ಏನೇನು ಸಮಸ್ಯೆಗಳು ಬರ್ಬೋದು ಅಂತೇಳಿ ಟೆಕ್ಸ್ಟ್ ಬುಕ್ನಲ್ಲಿ ಏನು ಡಿಫೈನ್ ಮಾಡಿದ್ರಲ್ಲ, ಅದೆಲ್ಲದೂ ಕೂಡ ಈ ಮಗುನಲ್ಲಿ ಕಂಡುಬಂದಿದ್ವು. ಸರಿಯಾದ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಮಗುನೂ ಕೂಡ ನಮ್ಮ ಚಿಕಿತ್ಸೆಗೆ ಸ್ಪಂದಿಸಿತು. ಒಂದು ಹಂತಕ್ಕೆ ಬಂದಾಗ 1 ತಿಂಗಳು ಬೇಕಾಯಿತು ನಮಗೆ ಮಗುಗೆ ಕಂಪ್ಲೀಟ್ ಫೀಡ್, ಫುಲ್ ಫೀಡ್ ಅಂತ ಹೇಳ್ತೀವಿ, 1 ತಿಂಗಳು ಬೇಕಾಯಿತು. ಫೀಡ್ ಇಂಟಾಲರೆನ್ಸ್ ತುಂಬ ಆಗಿತ್ತು. ಸೊ ಬೇಬಿಗೆ ನಿಧಾನಕ್ಕೆ ಹಾಲಿನ ಪ್ರಮಾಣನ ಜಾಸ್ತಿ ಮಾಡ್ತಾ 1 ತಿಂಗಳಲ್ಲಿ ಫುಲ್ ಫೀಡಿಗೆ ಬಂದು, ಅದರಿಂದ ನೆಕ್ಸ್ಟು ಚಾಲೆಂಜು ನಮಗೆ ತೂಕ ಬರ್ಸೋದು. ತೂಕ ಬಂದು ಹುಟ್ಟಿದಾಗ 740 ಗ್ರಾಮ್ ಏನಿದ್ಲು ಅವಳು, ಫಸ್ಟು 5 ಡೇಸ್ನಲ್ಲೇ 640 ಗ್ರಾಮ್ವರೆಗೂ ಹೋಗ್ಬಿಟ್ಟಿದ್ಲು. ಅಲ್ಲಿಂದ ಮತ್ತೆ ನಾವು ಹೊಸ ಚಾಲೆಂಜು ತಗೊಂಡು ಅದನ್ನು ನಿಧಾನಕ್ಕೆ ಒಳಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದಾಗ 1 ಕೆಜಿ ದಾಟಿದ ನಂತರ ಸ್ಟೆಪ್ಡೌನ್ NASCಗೆ ಕಳಿಸ್ಕೊಟ್ವಿ. 1 ಕೆಜಿ 200 ಗ್ರಾಮ್ ದಾಟಿದಾಗ ಮಗುನ ಡಿಸ್ಚಾರ್ಜ್ ಮಾಡಿದ್ವಿ. ಹತ್ರ 2 ತಿಂಗಳು ನಾವು ಮಗು ನಮ್ಮ ಹತ್ರ ಇದ್ದು ಆರೋಗ್ಯ ತಗೊಂಡು ಆರೋಗ್ಯವಂತವಾಗಿ ಮಗು ಹೋಗಿದೆ. ನಾನು ಮುಂಚೆನೇ ಹೇಳಿದೆ, ಟೆಕ್ಸ್ಟ್ ಬುಕ್ನಲ್ಲಿ ಏನೇನು ಕಂಡೀಷನ್ಸ್ ಪ್ರೀಟರ್ಮ್ ಬೇಬೀಸ್ನಲ್ಲಿ ಇರ್ಬೋದು ಎಲ್ಲದೂ ಇದ್ಲು. HMD ಅಂತ ಹೇಳ್ತೀವಿ, ಅದಕ್ಕೆ ಸರ್ಫೆಕ್ಟೆಂಟ್ ಕೊಟ್ವಿ. ಅದಾದಮೇಲೆ ಪಲ್ಮನರಿ ಹೆಮರೇಜ್ ಅಂತ ಹೇಳ್ತೀವಿ, ಎದೆಯಲ್ಲಿ ರಕ್ತಸ್ರಾವ ಆಗಿತ್ತು, ಅದಕ್ಕೂ ಕೂಡ ವೆಂಟಿಲೇಟರ್ ಪ್ಯಾರಾಮೀಟರ್ಸ್ ಎಲ್ಲ ಚೇಂಜ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ಮುಂದೆ ಬಂದು ಆಪ್ನಿ ಆಫ್ ಪ್ರಿಮೆಚುರಿಟಿ ಅಂತ ಹೇಳ್ತೇವೆ, ಅಂದರೆ ಉಸಿರಾಟದ ಪ್ರಕ್ರಿಯೆ ನಡುವೆ ನಿಲ್ಲಿಸೋದು, ಅದರಿಂದನೂ ಹೊರಗಡೆ ಬಂದು ಅನಿಮಿ ಆಫ್ ಪ್ರಿಮೆಚುರಿಟಿ ಅಂತ ಹೇಳ್ತೀವಿ, ಅಂದರೆ ರಕ್ತದ ಪ್ರಮಾಣ ನಿಧಾನಕ್ಕೆ ಕಡಿಮೆ ಆಗೋದು. ಅದಕ್ಕಾಗಿ ಮೂರು ಸರಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಿದ್ದೀವಿ. ಇನ್ಫೆಕ್ಷನ್ ತುಂಬ ರಿಸ್ಕ್ ಇದ್ದ ಒಂದು ಅಂಶ ಅಂದರೆ
ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೇವೆ. ಆ ಕಾಂಪ್ಲಿಕೇಶನ್ಸ್ ಬಂದು ಅದನ್ನು ಹ್ಯಾಂಡಲ್ ಮಾಡಿ ಒಂದು ಹೆಲ್ದಿ ಮಗುನ ನಿಮ್ಮ ಕೈಗೆ ಕೊಡುವಂಥ ಪ್ರಯತ್ನ ನಮ್ಮ ಸರ್ಜಿ ಆಸ್ಪತ್ರೆಯಲ್ಲಿ ನಾವೆಲ್ಲ ವೈದ್ಯರು ಹಾಗೂ ನರ್ಸ್ಗಳ ತಂಡ ಮಾಡುತ್ತೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದೆ ಇವಾಗ ವೇವಿ ಆಫ್ ಪುಷ್ಪಲತಾ ಅವ್ರ ಇದೆ. ಸೊ ಪುಟ್ಟ ಕಂದಮ್ಮ ನಮಗೀಗ ಫಾಲೋಅಪ್ನಲ್ಲಿ ಬಂದಿದ್ದಾಳೆ. ಅವಳ ಮುಖದ ಮೇಲಿನ ನಗು ಅದನ್ನೆಲ್ಲ ಕಂಡು ಆ ಉತ್ತರನ ನಿಮಗೆ ನಾವು ಧೈರ್ಯವಾಗಿ ಹೇಳ್ಬೋದು. ಸಿ ಏನೇ ಕಾಂಪ್ಲಿಕೇಶನ್ಸ್ ಬಂದಿದ್ದರೂ ಮಗು ಎಲ್ಲ ಕಾಂಪ್ಲಿಕೇಶನ್ಸ್ನ ಮೆಟ್ಟಿ ಇವತ್ತು ನಮ್ಮ ಮುಂದೆ ನಿಂತಿದೆ. ಸೊ ಅವ್ರಿಗೆ ವಿಶ್ವಾಸದಿಂದ ನಾವು ಹೇಳ್ತೇವೆ ಈ ಮಗು ಮುಂದೆ ಬೆಳೆದು ಎಲ್ಲರಂತೆ ಹೀಗೆ ಪೂರ್ತಿ 9 ತಿಂಗಳಲ್ಲಿ ಹುಟ್ಟಿದ ಮಗುವಾಗಿ ಹೇಗಿರುತ್ತೋ ಅದೇ ಥರನೇ ಬೆಳೆದು ಅದೇ ಥರನೇ ಪರ್ಫಾರ್ಮ್ ಮಾಡುತ್ತೆ, ಅದೇ ಥರ ಒಬ್ಬ ಒಳ್ಳೆ ಪ್ರಜೆಯಾಗಿ ಮುಂದೆನೂ ಎಲ್ಲ ಕೆಲಸಗಳನ್ನು ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈ ಥರ ಒಂದು ಚಾಲೆಂಜಿಂಗ್ ಸಿಚುವೇಶನ್ನ ಎದುರಿಸೋಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಫೆಸಿಲಿಟಿನ ಒದಗಿಸ್ಕೊಟ್ಟಂಥ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಧನಂಜಯ್ ಸರ್ಜಿ ಸರ್ ಆಗಿರ್ಬೋದು, ಹಾಗೂ ಇಂಥ ಒಳ್ಳೆ ಇಂಥ ಒಂದು ಚಾಲೆಂಜಿಂಗ್ ಮಗುನ ಮ್ಯಾನೇಜ್ ಮಾಡೋಕ್ಕೆ ಕೇವಲ ವೈದ್ಯರಿಂದ ಅಷ್ಟೇ ಅಲ್ಲ ಸಾಧ್ಯ ಅಲ್ಲ, ಅದನ್ನು ಮೇನ್ ಬ್ಯಾಕ್ ಫೋರ್ಸ್ ವರ್ಕ್ ಫೋರ್ಸ್ ಏನಿದೆ ಅದು ನರ್ಸ್ಗಳದು ಹಾಗೂ ಆಸ್ಪತ್ರೆ ಮ್ಯಾನೇಜ್ಮೆಂಟ್ದು. ಅದು ಅಂಥ ಮಗುಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬೇಕಾಗಿರುವಂಥ ಉಪಕರಣಗಳಾಗಿರ್ಬೋದು, ಆ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಔಷಧ ಉತ್ಪನ್ನಗಳಾಗಿರ್ಬೋದು, ಅದನ್ನೆಲ್ಲ ಇಂಥ ಶಿವಮೊಗ್ಗ ಅಂಥ ಸಿಟಿನಲ್ಲಿ ಒದಗಿಸ್ಕೊಡೋಂಥ ಪ್ರಯತ್ನ